ಹಾಯ್, ಹಲೋ, ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವಂತೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ, ಎಷ್ಟು ದಿವಸ ಆಯಿತು ನಾನು ಯಾವ ವಿಡಿಯೋಗಳು ಹಾಕಿಲ್ಲ ಅಂತ ಅಂದ್ಕೋಬೇಡಿ. ಯಾಕೆಂದರೆ ಸ್ವಲ್ಪ ದಿವಸ ಕೆಲಸಗಳಲ್ಲಿ ಇದರಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ಯಾವುದೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಕಾರ್ಯಕ್ರಮ ಬಿಟ್ಟರೆ ಯಾವುದೂ ವಿಡಿಯೋಗಳು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ವಿಜಯದಶಮಿ ದಿವಸ, ಈ ನವರಾತ್ರಿ ದಿವಸ ಒಂದು ಸ್ಪೆಷಲ್ ಇದೆ. ಅದು ಏನಪ್ಪ ಅಂದರೆ, ಶ್ರೀ ರಂಗನಾಥ ಸ್ವಾಮಿ ಅಂತಂದರೆ ವೆಂಕಟರಮಣ ದೇವಸ್ಥಾನ ದಾಸನಪುರದಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀ ರಂಗನಾಥ ಸ್ವಾಮಿಯ ಒಂದು ದೇವಾಲಯ ಇದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ವಿಜಯದಶಮಿ ದಿವಸ ದೇವರ ಒಂದು ಉತ್ಸವವನ್ನು ಮಾಡಲಾಗುತ್ತೆ. ಅವತ್ತಿನ ದಿವಸ ಶಮೀ ವೃಕ್ಷ ಛೇದನ ಮಾಡಿ ಅವತ್ತು ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಲಾಗುತ್ತೆ. ಅದರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ. ಆ ಕಾರ್ಯಕ್ರಮದ ವಿಡಿಯೋನ ನಾನು ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಶ್ರೀಯುತ ಲಕ್ಷ್ಮಣಮೂರ್ತಿ ಅವರ ಕುಟುಂಬದವರು ಅವರ ಪೂರ್ವಜರ ಕಾಲದಿಂದ ಈ ಒಂದು ಸೇವಾ ಕೈಂಕರ್ಯವನ್ನು ವಿಜಯದಶಮಿ ದಿವಸ ಕಾರ್ಯಕ್ರಮದಲ್ಲಿ ಮಾಡ್ಕೊಂಬಂದಿರ್ತಾರೆ. ಏನಂತಂದರೆ, ದಾಸನಪುರದಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಈ ಒಂದು ದಸರಾ ದಿವಸ ದೇವರನ್ನ ಪಟ್ಟಕ್ಕೆ ಕೂಡಿಸಿರ್ತಾರೆ. 9 ದಿವಸ ಪಟ್ಟಕ್ಕೆ ಕೂಡಿಸಿ ದೇವರ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳಿಂದ ಮಾಡ್ತಾ ಬಂದಿರ್ತಾರೆ. ಈ ಒಂದು ದೇವತಾ ಒಂದು ಕೈಂಕರ್ಯಗಳನ್ನ ಅವರ ಕುಟುಂಬದವ್ರು ನಡೆಸ್ಕೊಂಡು ಬಂದು ಈಗ ತಲತಲಾಂತರದಿಂದ ಮಾಡ್ಕೊಂಬಂದಿರ್ತಾರೆ. ಇವತ್ತಿನ ದಿವಸ ವಿಶೇಷವಾಗಿ ಸೇವಾ ಸಂಕಲ್ಪಗಳ ಸೇವಾಕರ್ತೃಗಳು, ಗ್ರಾಮಸ್ಥರು, ಹಾಗೆ ಈ ಒಂದು ಶಮೀ ವೃಕ್ಷ ಛೇದನ ಕರ್ತರಾದಂಥ ಶ್ರೀಯುತ ರಾಮಚಂದ್ರರಾವ್ ಅವರ ಸಹೋದರರು, ಅವ್ರ ಕುಟುಂಬದವರು, ಅವರ ಮಕ್ಕಳು, ಮೊಮ್ಮಕ್ಕಳುಗಳು, ಅವ್ರ ಕುಟುಂಬದವರು ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಇದರಲ್ಲಿ ನನಗೂ ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಸಿಕ್ಕಿತ್ತು. ಇವತ್ತು ಈ ಒಂದು ದೇವರ ಉತ್ಸವ, ಈ ಮೆರವಣಿಗೆ ಹೇಗೆ ಏನಂತಂದರೆ ಬಹಳ ಅರ್ಥಕಲ್ಪಿತವಾದದ್ದು. ಯಾಕೆಂದರೆ ಪಾಂಡವರು ತಮ್ಮ ಒಂದು ಶಸ್ತ್ರಾಸ್ತ್ರಗಳನ್ನು ಅವರು ಏನು 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಈ ಮಾಡ್ಕೊಂಬಂದಿರುವಂಥ ಕಾಲದಲ್ಲಿ ತಮ್ಮ ಆಯುಧಗಳನ್ನು ನಿಶಸ್ತ್ರವಾಗಿ ಬ್ರಾಹ್ಮಣ ಕುಮಾರರಂತೆ ಕಾಡುಗಳನ್ನು, ಮೇಡುಗಳನ್ನು ಸುತ್ತುತ್ತಾ ಜೀವನೋಪಾಯ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಒಂದು ಶಮಿ ವೃಕ್ಷದ ಪೊಟರೆಯೊಳಗೆ ಅಡಗಿಸಿಟ್ಟು ಆ ನಂತರ ವಿಜಯದಶಮಿ ದಿವಸ ಅಲ್ಲಿ ಶಮಿ ವೃಕ್ಷವನ್ನು, ಅಂದರೆ ಬನ್ನಿ ಮರ ಅಂತ ಹೇಳ್ತೀವಲ್ಲ, ಅದರ ಛೇದನವನ್ನು ಮಾಡಿ ಅದರ ಆಯುಧಗಳನ್ನು ತಗೊಂಡು ಆ ಒಂದು ನಂತರ ಕುರುಕ್ಷೇತ್ರ ಯುದ್ಧಕ್ಕೆ ತಯಾರಾಗ್ತಾರೆ ಅಂತ ಹೇಳಿ ಒಂದು ವಾಡಿಕೆ ಇದೆ. ಆ ಒಂದು ಒಂದು ದೇವತಾ ಒಂದು ಸನ್ನಿಧಿಯಲ್ಲಿ ಇವತ್ತು ಈ ಒಂದು ಪೂಜಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಅದ್ದೂರಿಯಾಗಿ ನೆರವೇರಿತು. ಕರೆ ಹನುಮೇಶ, ನಮ್ಮ ದಿಕ್ಕು ದೇಶ ಭಾಗ, ನಮ್ಮ ದಿಕ್ಕು ದೇಶ ಭಾಗ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ನೆಲಮಣೆವು ಅಂತ ನೆಲಮಣೆವು ಹಾಕಿ ದೇವರಿಗೆ ಸಮರ್ಪಣೆಯನ್ನು ಮಾಡಲಾಗುತ್ತೆ. ಹಾಗೆ ದೇವರನ್ನ ದೇವಸ್ಥಾನ ಸುತ್ತ ಮೆರವಣಿಗೆ ಮಾಡಿಕೊಂಡು 3 ಪ್ರದಕ್ಷಿಣೆ ಮಾಡಲಾಗುತ್ತೆ. ಅದಕ್ಕೆ ಮಧ್ಯದಲ್ಲಿ ಕಾಯಿಗಳನ್ನ ಒಡೀತಾ ನಿವಾಳಿಸಿ ದೇವರ ದೃಷ್ಟಿಯನ್ನು ತೆಗೆಯಲಾಗುತ್ತೆ. ಅದಾದ ನಂತರ ಈ ರೀತಿ ದೇವಸ್ಥಾನದ ಮುಂದೆ ತೊಗೊಂಡು ಬಂದು ನಿಲ್ಲಿಸಿ ಶಮೀ ವೃಕ್ಷಕ್ಕೆ ಪೂಜೆ ಮಾಡಲಾಗುತ್ತೆ. ಈ ಒಂದು ಪೂಜಾ ಕೈಂಕರ್ಯವನ್ನು ನಮ್ಮ ಅರ್ಚಕವೃಂದದವರಾದಂಥ ಶ್ರೀಯುತ ಸಂಜೀವ್ ರಾವ್ ಅವರ ಕುಟುಂಬದವರು, ಅವರ ಮಗ ಕೃಷ್ಣ ಅವರು, ಅವರ ವೃಂದ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಭಾಳ ಸಂತೋಷದವಾದ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದು ನಮ್ಮ ಸೌಭಾಗ್ಯ. ನಾವು ಈ ಶಮೀ ವೃಕ್ಷಕ್ಕೆ ಆ ಶಮೀ ವೃಕ್ಷದ ಅಡಿಯಲ್ಲಿ ಆ ಎಲ್ಲ ಆಯುಧಗಳನ್ನು ಅಲ್ಲಿ ಇರಿಸಿ ಈಗ ಶಮೀ ವೃಕ್ಷಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ. ಈಗೇನಂತಂದರೆ ಈ ಶಮೀ ವೃಕ್ಷದ ಇದರಲ್ಲಿ ಜೊತೆಯಲ್ಲಿ ಬಾಳೆಕಂಬಗಳನ್ನು ಕೂಡ ನೆಡಲಾಗುತ್ತೆ. ಬಾಳೆಕಂಬವನ್ನು ಜೊತೆಯಲ್ಲಿ ನೆಟ್ಟು ಆಗ ಅಲ್ಲಿಂದ ಅದಕ್ಕೆ ಶಮೀ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಅದಾದ ನಂತರ ಶಮೀ ವೃಕ್ಷ ಛೇದನವನ್ನು ಮಾಡಲಾಗುತ್ತೆ. ಶಮೀ ವೃಕ್ಷ ಛೇದನ ಮಾಡಿ ಆಯುಧಗಳನ್ನು ಪಡ್ಕೊಳ್ಳಲಾಗುತ್ತೆ. ಇಂಥ ಒಂದು ಮಹತ್ ಕಾರ್ಯದಲ್ಲಿ ನಮ್ಮ ಪುರಾಣ ಪ್ರಸಿದ್ಧವಾದ ಮಹಾಭಾರತದ ಒಂದು ಪರಮ ಒಂದು
ಅಧ್ಯಾಯವಾದಂಥದ್ದು. ಇಂಥ ಒಂದು ಅಧ್ಯಾಯದ ಒಂದು ವಿಚಾರದ ಪ್ರಮುಖವಾದಂಥ ಒಂದು ಅಂಶ ಇದು. ಈ ಒಂದು ಇದರಲ್ಲಿ ಶಮಿ ವೃಕ್ಷಛೇದನದಲ್ಲಿ ಪಾಲ್ಗೊಂಡಿದ್ದು ನನ್ನ ಬಹಳ ಪೂರ್ವಜನ್ಮದ ಪುಣ್ಯ. ಇಂಥ ಒಂದು ಸುದಿನ ಎಲ್ಲರಿಗೂ ಸಿಕ್ಕೋದಿಲ್ಲ, ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಅಂದ್ಕೊತೀನಿ. ಇಂಥ ಒಂದು ಧಾರ್ಮಿಕ ಕೈಂಕರ್ಯಗಳನ್ನು ಮಾಡ್ತಾ ಬಂದಿರುವಂಥ ಗ್ರಾಮಸ್ಥರು, ಸೇವಾಕರ್ತರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಯಾಕೆಂದರೆ ದೇವರ ಕೃಪೆ, ಆಶೀರ್ವಾದ, ಸನಾತನ ಧರ್ಮವನ್ನು ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ರಾಮ್ರಾ 709 ನಮಸ್ಕಾರ ನಮಸ್ಕಾರ ನಮಸ್ಕಾರ.